ಭರತನು ಬಂದು ಹೋದ ಮೇಲೆ ಸೀತಾ ಲಕ್ಷ್ಮಣರ ಮನಸ್ಸಿನ ಮೇಲೆ ಒಂದು ವಿಷಾದದ ಛಾಯೆ ಕವಿದುಕೊಂಡಿತು. ಅವನ ಕಣ್ಣೀರು ತುಂಬಿದ ದೈನ್ಯವೇ ಬೀಡು ಬಿಟ್ಟಂತಿದ್ದ ಮುಖವನ್ನು ಮರೆಯಲು ರಾಮನಿಗೆ ಸಾಧ್ಯವೇ ಆಗಲಿಲ್ಲ. ಅವನು ಬಂದಾಗ ನಡೆದ ಮಾತುಕತೆಯನ್ನು ಜ್ಞಾಪಿಸಿಕೊಂಡು ವಿಧಿಯನ್ನು ಮೀರುವುದು ಯಾರಿಂದ ತಾನೇ ಸಾಧ್ಯವಾದೀತು ಎಂದು ನಿಟ್ಟುಸಿರು ಬಿಡುವರು. ಹಾಗೆಯೇ ಕೆಲವು ದಿನಗಳು ಕಳೆದವು. ರಾಮನಲ್ಲಿಗೆ ಅಲ್ಲಿನ ತಾಪಸರು ಏಕೋ ಭಯಗ್ರಸ್ತರಾದಂತೆ ಅಶಾಂತರಾದಂತೆ ಅನಿಸತೊಡಗಿತು. ಏಕೆ ಹೀಗಿದ್ದೀರಿ? ನಾವು ಮೂವರಲ್ಲಿ ಯಾರಾದರೂ ತಪ್ಪಿ ನಡೆದೆವೆ. ನಿಮ್ಮ ಅಸಮಾಧಾನಕ್ಕೆ ಕಾರಣವೇನು? ತಿಳಿಸಬಹುದಾದರೆ ತಿಳಿಸಿರಿ ಎಂದು ಅವರನ್ನೇ ಕೇಳಿದನು. ಆಶ್ರಮವಾಸಿಗಳ ಪರವಾಗಿ ವೃದ್ಧನಾದ ಕುಲಪತಿಯು, ಮಗು, ನೀವು ಮೂವರಿಂದಲೂ ಯಾವ ತಪ್ಪೂ ನಡೆದಿಲ್ಲ. ಇತ್ತೀಚೆಗೆ ತಾಪಸರ ಜೀವನ ರಾಕ್ಷಸರ ಕಾಟದಿಂದಾಗಿ ಬಹು ಕಷ್ಟವಾಗಿ ಹೋಗಿದೆ. ಇಲ್ಲಿ ಜನಸ್ಥಾನ ಎಂಬಲ್ಲಿ ಖರನೆಂಬ ನರ ಮಾಂಸ ಭಕ್ಷಕನಾದ ಕ್ರೂರ ರಾಕ್ಷಸನೊಬ್ಬನಿದ್ದಾನೆ. ಅವನು ರಾಕ್ಷಸ ಚಕ್ರವರ್ತಿ ರಾವಣನ ಸಹೋದರ. ಯಾರಿಂದಲೂ ಸೋಲು ಕಾಣದ ಈ ಖರನು ತುಂಬಾ ಕೊಬ್ಬಿ ದುರಹಂಕಾರಿಯಾಗಿದ್ದಾನೆ. ನಿನ್ನ ಕೀರ್ತಿಯನ್ನು ಕೇಳಿ ಅವನಿಗೆ ಅಸೂಯಿಯಾಗಿದೆ. ನೀನು ಇಲ್ಲಿಗೆ ಬಂದ ಮೇಲೆ ಅವನು ಆಶ್ರಮಗಳನ್ನು ತನ್ನ ಮಾಯಾ ಬಲದಿಂದ ಧ್ವಂಸ ಮಾಡತೊಡಗಿದ್ದಾನೆ. ಯಜ್ಞಕುಂಡದ ಅಗ್ನಿ ಆರಿ ಹೋಗುವುದು, ಪಾತ್ರೆ ಪರಿಕರಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಇತ್ಯಾದಿ ಉಪಟಳಗಳು ಅಕಾರಣವಾಗಿ ಪ್ರಾರಂಭವಾಗಿವೆ. ನಾವೆಲ್ಲ ಸಮೀಪದಲ್ಲಿ ಮಾಲಿನಿ ನದಿಯ ತೀರದ ಕಣ್ವಾಶ್ರಮಕ್ಕೆ ವಲಸೆ ಹೋಗಬೇಕೆಂದು ನಿರ್ಧರಿಸಿದ್ದೇವೆ. ಇಲ್ಲಿ ಅಪಾಯದ ನೆರಳಲ್ಲಿ ಬದುಕುವ ಬದಲು ನೀವೂ ಸಹ ನಮ್ಮೊಡನೆ ಬನ್ನಿರಿ ಎಂದನು. ಇದನ್ನು ಕೇಳಿ ರಾಮನಿಗೆ ದುಃಖವಾಯಿತು. ಜೀವ ಭಯದಿಂದಿರುವ ಅವರಿಗೆ ಹೋಗಬೇಡಿರೆಂದು ಹೇಳುವುದಾದರೂ ಹೇಗೆ? ಸ್ವಲ್ಪ ದೂರ ಅವರೊಡನೆ ಹೋಗಿ ಅವರನ್ನು ಕಳುಹಿಸಿ ಬಂದನು. ಕೆಲವು ದಿನಗಳಾದ ಮೇಲೆ ರಾಮನಿಗೂ ಚಿತ್ರಕೂಟ ಬೇಜಾರಾಯಿತು. ಇಲ್ಲಿದ್ದರೆ ಭರತನು ತಾಯಂದಿರು ಬಂದು ಹೋದದ್ದನ್ನು ಮರೆಯುವುದಕ್ಕೆ ಆಗುವುದಿಲ್ಲ ಎನಿಸಿತು. ಲಕ್ಷ್ಮಣ ಸೀತೆಯರಿಗೂ ಹಾಗೆಯೇ ಅನ್ನಿಸಿದ್ದರಿಂದ ಮೂವರು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿದರು. ಅಲ್ಲಿಂದ ಸ್ವಲ್ಪ ದೂರ ನಡೆದು ಅವರು ಅತ್ರಿ ಮಹಾಮುನಿಯ ಆಶ್ರಮಕ್ಕೆ ಬಂದರು. ಅತ್ರಿಗೂ ಅವರ ಪತ್ನಿ ಅನಸೂಯೆಗೂ ಇವರನ್ನು ನೋಡಿ ತಮ್ಮ ಮಕ್ಕಳನ್ನೇ ಕಂಡಷ್ಟು ಆನಂದವಾಯಿತು. ಅನಸೂಯೆ ದೊಡ್ಡ ತಪಸ್ವಿನಿ. ಅವಳು ಸೀತೆಯನ್ನು ತುಂಬ ಪ್ರೀತಿಯಿಂದ ಆಧರಿಸಿದಳು. ರಾಜಕುಮಾರಿಯಾಗಿ ಸುಖದಲ್ಲಿ ಬೆಳೆದ ನೀನು ಅರಮನೆಯ ಸೌಲಭ್ಯಗಳನ್ನು ಅಪೇಕ್ಷಿಸದೆ ರಾಜ್ಯ ಕಳೆದುಕೊಂಡ ಪತಿಯನ್ನು ಅನುಸರಿಸಿ ಅರಣ್ಯಕ್ಕೆ ಬಂದಿರುವೆ. ರಾಜನಾಗಲಿ ಅಲೆಮಾರಿಯಾಗಲಿ ಸಾಧುವಾಗಲಿ ಪಾಪಿಯಾಗಲಿ ಸ್ತ್ರೀಗೆ ಪತಿಯೇ ಪರದೈವವಮ್ಮ. ಪತಿವ್ರತೆಯಾದ ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು ಎಂದು ಉಪಚರಿಸಿದಳು. ಅದಕ್ಕೆ ಸೀತೆಯು, ಅಮ್ಮ, ರಾಮನಂತಹ ಗಂಡನನ್ನು ಪಡೆದ ನಾನು ಅವನನ್ನು ಅನುಸರಿಸುವುದರಲ್ಲಿ ಅಚ್ಚರಿಯೇನಿಲ್ಲ. ಸಕಲ ಸದ್ಗುಣ ಸಂಪನ್ನನಾದ ಆತನು ತುಂಬಾ ದಯಾಪರನು, ಜಿತೇಂದ್ರಿಯನು, ಎಣೆ ಇಲ್ಲದ ಪ್ರೀತಿಯುಳ್ಳವನು, ತಂದೆ ತಾಯಂದಿರಿಗೆ ಯಾವಾಗಲೂ ವಿಧೇಯನು. ಇಂತಹ ರಾಮನನ್ನು ಅನುಸರಿಸಿ ನಾನು ಕಾಡಿಗೆ ಬಂದುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಎಂದಳು. ಅನಸೂಯೆಯು, ಸೀತಾ, ನಿನಗೇನಾದರೂ ವರ ಕೊಡಬೇಕೆಂದಿರುವೆ, ಕೇಳಮ್ಮ ಎನ್ನಲು ಸೀತೆಯು, ಅಮ್ಮ, ನನ್ನ ಹೃದಯದಲ್ಲಿ ಯಾವ ಆಸೆಯೂ ಇಲ್ಲ, ಏನು ವರವನ್ನು ಕೇಳಲಿ, ನನಗೆ ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು ಎಂದಳು. ಸೀತಾ, ರಾಮನಿಗೆ ಸರಿಸಮಾನಳಾದ ಹೆಂಡತಿ ನೀನು. ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತೇನೆ. ನಿನ್ನ ಅದೃಷ್ಟವು ಒಳಿತಾಗಲಿ. ಲಕ್ಷ್ಮಿಯು ನಾರಾಯಣನನ್ನು ಸೇವಿಸುವಂತೆ ಶ್ರೀರಾಮನನ್ನು ಸೇವಿಸುತ್ತಾ ಸುಖವಾಗಿರಮ್ಮ ಎಂದು ಹೇಳಿ ಒಳಗೆ ಹೋಗಿ ವಸ್ತ್ರಾಭರಣಗಳನ್ನು ಸುಗಂಧ ಪುಷ್ಪಗಳನ್ನೂ ತಂದು ಸೀತೆಯ ಮಡಿಲು ತುಂಬಿದಳು ಅನಸೂಯೆ. ಆನಂತರ ಸೀತೆಯ ಮದುವೆ ಹೇಗೆ ನಡೆಯಿತು ಎಂಬೆಲ್ಲ ವಿವರಗಳನ್ನು ಸೀತೆಯ ಬಾಯಿಯಿಂದಲೇ ಕೇಳಿ ಸಂತೋಷಪಟ್ಟಳು. ಅಂದು ರಾತ್ರಿ ಅವರು ಅತ್ರಿಯ ಆಶ್ರಮದಲ್ಲಿಯೇ ಉಳಿದರು. ಸೀತಾರಾಮ ಲಕ್ಷ್ಮಣರು ಬೆಳಗಾದ ಮೇಲೆ ಆ ವೃದ್ಧ ದಂಪತಿಗಳಿಗೆ ನಮಸ್ಕರಿಸಿ ಅವರು ತೋರಿಸಿದ ಹಾದಿಯಲ್ಲಿ ನಡೆದು ದಂಡಕಾರಣ್ಯವನ್ನು ಪ್ರವೇಶಿಸಿದರು. ಅರಣ್ಯಕಾಂಡ ಪ್ರಾರಂಭ. ದಂಡಕಾರಣ್ಯವನ್ನು ಪ್ರವೇಶಿಸಿದ ರಾಮನಿಗೆ ಅಲ್ಲಿ ಆಶ್ರಮಗಳ ಸರಮಾಲೆಯೇ ಗೋಚರವಾಯಿತು. ಎಲ್ಲಿ ನೋಡಿದರೂ ಮರಗಳ ಕೊಂಬೆಗಳ ಮೇಲೆ ಒಣಗಲು ಹರಡಿದ ನಾರುಮಡಿಗಳು, ನೆಲದ ಮೇಲೆ ಬೆಳೆದು ನಿಂತ ದರ್ಭೆ, ಬೇಕಾದ ಹಾಗೆ ಓಡಾಡಿಕೊಂಡಿರುವ ವನ್ಯ ಮೃಗಗಳು, ಅಗ್ನಿಕುಂಡಗಳು, ಕುಶಾಸನಗಳು, ಕೃಷ್ಣಾಜಿನಗಳು, ಮಂತ್ರ ಜಲದಿಂದ ತುಂಬಿದ ಕಲಶಗಳು, ಸಮಿತ್ತು, ದರ್ವಿ ಮುಂತಾದ ಪರಿಕರಗಳು, ತಾಪಸರಿಗೆ ಅಗತ್ಯವಾದ ಹೂ ಹಣ್ಣುಗಳನ್ನು ಕೊಡುವ ಗಿಡಮರಗಳು, ಗಾಳಿಯಲ್ಲಿ ಮೃದುವಾಗಿ ತೇಲಿ ಬರುತ್ತಿರುವ ದೂರದ ವೇದ ಘೋಷ, ಒಟ್ಟಿನಲ್ಲಿ ದಿವ್ಯವಾದ ಆಧ್ಯಾತ್ಮಿಕ ವಾತಾವರಣ, ಅಲ್ಲಲ್ಲಿ ಸಿಕ್ಕುತ್ತಿದ್ದ ಝರಿಗಳು, ಸರಸುಗಳು, ಅವುಗಳಲ್ಲಿ ಅರಳಿ ನಿಂತಿರುವ ಕಮಲ, ಕನ್ನೈದಿಲೆ, ಕೇವಲ ಕಂದ ಮೂಲ ಫಲಾದಿಗಳನ್ನು ಅವಲಂಬಿಸಿ ಬದುಕಿರುವ ಸೂರ್ಯಾಗ್ನಿಗಳಂತೆ ತೇಜಸ್ವಿಗಳಾದ ತಾಪಸರು. ರಾಮ ಲಕ್ಷ್ಮಣರು ತಮ್ಮ ಧನಸ್ಸುಗಳ ನಾಣನ್ನು ಬಿಚ್ಚಿಬಿಟ್ಟರು.
ಇತ್ತ ಆ ತಾಪಸರಿಗೂ ಬರುತ್ತಿರುವ ಇವರ ಹಿರಿಮೆ ಬಗೆ ಗಣ್ಣಿಗೆ ಹೊಳೆದಿತ್ತು. ರಾಮನನ್ನು ನೋಡಲು ಉತ್ಸುಕರಾಗಿದ್ದ ಆ ಋಷಿಗಳು ತುಂಬ ಪ್ರೀತಿಯಿಂದ ಇವರನ್ನು ಸ್ವಾಗತಿಸಿದರು. ಆಶೀರ್ವಚನಗಳನ್ನು ಹಾಡಿದರು. ಇಕ್ಷ್ವಾಕು ವಂಶದ ರಾಜಕುಮಾರನನ್ನು ಸೀತೆಯನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿ ಇಲ್ಲ. ಹೇ ರಾಮ ಜಗದ್ ರಕ್ಷಕ, ನಾವು ನಿನ್ನ ಪ್ರಜೆಗಳು. ದುಷ್ಟ ಶಿಕ್ಷಕ, ಶಿಷ್ಟರ ರಕ್ಷಕನಾದ ನಿನ್ನನ್ನು ಪೂಜಿಸುವವರು. ನೀನು ಕಾಡಿನಲ್ಲಿರಲಿ ನಾಡಿನಲ್ಲಿರಲಿ ನೀನೇ ನಮ್ಮ ರಾಜ. ನಮ್ಮನ್ನು ನೀನು ಮಕ್ಕಳಂತೆ ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು. ಇವರು ಅಲ್ಲಲ್ಲಿ ಅವರ ನಡುವೆ ತಂಗುತ್ತಾ ಮುಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದಂತೆಲ್ಲ ಅರಣ್ಯವು ದಟ್ಟವಾಗುತ್ತಾ ಹೋಯಿತು. ಇವರು ನೋಡಿರದಿದ್ದ ಭೀಕರವಾದ ಮಹಾವೃಕ್ಷಗಳು, ಅವುಗಳಿಗೆ ತೊಂಗಿ ಬಿದ್ದ ದೊಡ್ಡ ದೊಡ್ಡ ಮರಬಳ್ಳಿಗಳು, ಬಗೆ ಬಗೆಯ ಕ್ರೂರ ಮೃಗಗಳು, ಎತ್ತರವಾದ ಜಲಪಾತಗಳು, ಆಳವಾದ ಸರೋವರಗಳು, ಅಪರೂಪದ ಪಕ್ಷಿಗಳ ಕೂಗು ಅವುಗಳ ಭಯವನ್ನು ಸೂಚಿಸುವಂತಿತ್ತು. ಇವರಿಗೂ ಏನೋ ಒಂದು ವಿಧವಾದ ಹೇಳಲಾಗದ ಆತಂಕ, ಏನೋ ಭಯಾನಕವಾದದ್ದು ಇದೀಗ ಸಂಭವಿಸಲಿದೆ ಎಂಬಂತಹ ಅನಿಸಿಕೆ. ಕಟ್ಟೆಚ್ಚರದಿಂದಲೇ ಮುಂದುವರಿಯುತ್ತಿದ್ದ ರಾಮಲಕ್ಷ್ಮಣರೆದುರಿಗೆ ಇದ್ದಕ್ಕಿದ್ದಂತೆ ಧುತ್ತೆಂದು ಬಂದು ನಿಂತ ಪರ್ವತಾಕಾರದ ಒಬ್ಬ ರಾಕ್ಷಸ, ಕೈಯಲ್ಲೊಂದು ತ್ರಿಶೂಲ, ಅದಕ್ಕೆ ಸಿಕ್ಕಿದ್ದ ಅನೇಕ ಪ್ರಾಣಿಗಳ ಮೃತದೇಹಗಳು, ಹುಲಿಯ ಚರ್ಮವನ್ನು ಸುತ್ತಿಕೊಂಡಿದ್ದ ಅವನು ನೋಡಲು ಭಯಂಕರನಾಗಿದ್ದ. ಏನಾಗುತ್ತದೆ ಎಂದು ಅರಿವಾಗುವುದರೊಳಗೆ ಅವನು ಸೀತೆಯನ್ನು ಎತ್ತಿಕೊಂಡಿದ್ದ. ನಿಮ್ಮ ಆಯುಸ್ಸು ಮುಗಿದಿದೆ ಎಂದು ತೋರುತ್ತದೆ, ಇಲ್ಲವಾದರೆ ದಂಡಕಾರಣ್ಯದೊಳಕ್ಕೆ ಬರುವ ಮೂರ್ಖತನ ಮಾಡುತ್ತಿದ್ದೀರಾ? ಯಾರು ನೀವು? ಬಿಲ್ಲು ಬಾಣಗಳ ಜೊತೆಗೆ ವಿಚಿತ್ರವಾಗಿ ಕಾಣುವ ತಾಪಸ ವೇಷದಲ್ಲಿ ಸುಂದರ ಸ್ತ್ರೀಯೊಂದಿಗೆ ತಿರುಗುತ್ತಿರುವಿರಿ. ನಾನೊಬ್ಬ ರಾಕ್ಷಸ, ನನ್ನ ಹೆಸರು ವಿರಾಧ. ದುರ್ಗಮವಾದ ಈ ಅರಣ್ಯದೊಳಕ್ಕೆ ಕಾಲಿಡುವ ಮೂರ್ಖ ತಾಪಸರನ್ನು ತಿಂದುಕೊಂಡಿರುವುದೇ ನನ್ನ ಕೆಲಸ. ಈಗ ನಿಮ್ಮಿಬ್ಬರನ್ನೂ ತಿನ್ನುತ್ತೇನೆ, ಇವಳು ನನಗೆ ಹೆಂಡತಿಯಾಗಿರಲಿ ಎಂದು ಅಬ್ಬರಿಸಿದ. ಸೀತೆ ಹೆದರಿ ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ನಡುಗುತ್ತಿದ್ದಳು. ರಾಮನು, ಲಕ್ಷ್ಮಣ, ನನ್ನ ಕಣ್ಣೆದುರಿಗೆ ಸೀತೆಯನ್ನು ಈ ರಾಕ್ಷಸ ಎತ್ತಿಕೊಂಡು ಒಯ್ಯುತ್ತಿರುವನಲ್ಲ. ಸೀತೆಗೆ ಬಂದಿರುವ ಈ ಆಪತ್ತಿನಿಂದ ನನಗೆ ರಾಜ್ಯವನ್ನೂ ತಂದೆಯನ್ನೂ ಕಳೆದುಕೊಂಡಿದ್ದುದಕ್ಕಿಂತಲೂ ಹೆಚ್ಚು ದುಃಖವಾಗುತ್ತಿದೆ ಎಂದು ಮರುಗಿದನು. ಲಕ್ಷ್ಮಣನು ತುಳಿಯಲ್ಪಟ್ಟ ಸರ್ಪದಂತೆ ಕೋಪದಿಂದ ಫುಸುಗುಡುತ್ತಾ, ಅಣ್ಣ, ಹೀಗೇಕೆ ದುಃಖಿಸುತ್ತಿ? ನಾನೀಗಲೇ ಇವನನ್ನು ಕೊಲ್ಲುತ್ತೇನೆ ಎಂದು ವಿರಾಧನನ್ನೆದುರಿಸಿ ನಿಂತು, ಎಲ್ಲವೋ ಮೂರ್ಖ, ನಮ್ಮನ್ನು ಕೆಣಕಿಯೂ ಬದುಕಿ ಹೋಗಬೇಕೆಂದುಕೊಂಡಿರುವೆಯಾ? ನಿಲ್ಲು, ಯಾರು ನೀನು ಎಂದು ಕೂಗಲು ವಿರಾಧನು, ನಾನು ಜಯನೆಂಬ ರಾಕ್ಷಸನ ಮಗ ವಿರಾಧ, ಶತಹೃದಯ ನನ್ನ ತಾಯಿ. ಯಾವ ಆಯುಧದಿಂದಲೂ ನನಗೆ ಸಾವಿಲ್ಲ, ಇದು ನನಗೆ ಬ್ರಹ್ಮ ಕೊಟ್ಟಿರುವ ವರ. ನನ್ನನ್ನು ಕೊಲ್ಲುವ ಆಸೆಯನ್ನು ಬಿಟ್ಟು ಬಿಡಿ, ಈ ಸ್ತ್ರೀಯನ್ನು ನನಗೊಪ್ಪಿಸಿದರೆ ನಿಮಗೆ ಜೀವದಾನ ಮಾಡುತ್ತೇನೆ ಎಂದನು. ರಾಮನಿಗೆ ಕೋಪ ಬಂದಿತು. ಎಲ್ಲವೋ ದುರುಳ, ಹೇಡಿಯಂತೆ ಓಡಿ ಹೋಗದೆ ಯುದ್ಧ ಮಾಡು, ಯಾರು ಸಾಯುತ್ತಾರೋ ನೋಡೋಣ ಎಂದು ಏಳು ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ವಿರಾಧನು ಸೀತೆಯನ್ನು ನೆಲಕ್ಕೆ ಇಳಿಸಿ ತ್ರಿಶೂಲಧಾರಿಯಾಗಿ ಇವರ ಮೇಲೆ ಏರಿ ಬಂದನು. ರಾಮ ಲಕ್ಷ್ಮಣರ ಬಾಣಗಳಿಗೆ ಜಗ್ಗದೆ ನುಗ್ಗಿ ಬಂದು ಇಬ್ಬರನ್ನೂ ಎತ್ತಿಕೊಂಡು ಕಾಡಿನೊಳಕ್ಕೆ ಓಡತೊಡಗಿದನು. ರಾಮನು, ಲಕ್ಷ್ಮಣ, ಇವನು ಓಡುವಷ್ಟೂ ಓಡಲಿ, ಹೇಗಿದ್ದರೂ ನಾವು ಹೋಗಬೇಕೆಂದಿರುವ ದಿಕ್ಕಿನಲ್ಲೇ ಹೋಗುತ್ತಿದ್ದಾನೆ, ನಮಗೆ ದಾರಿ ಮಾಡಿಕೊಂಡು ನಡೆಯುವ ಕಷ್ಟವೇ ಉಳಿಯಿತು ಎಂದು ಸುಮ್ಮನಿದ್ದನು. ವಿರಾಧನು ದಟ್ಟ ಅರಣ್ಯದೊಳಕ್ಕೆ ಓಡತೊಡಗಿದನು. ಸೀತೆ ಎದೆ ಬಿರಿಯುವಂತೆ ಅಳತೊಡಗಿದಳು. ಅಯ್ಯೋ, ಈ ರಾಕ್ಷಸ ನನ್ನ ಪತಿಯನ್ನೆತ್ತಿಕೊಂಡು ಒಯ್ಯುತ್ತಿರುವನಲ್ಲ. ಇಲೋ ರಾಕ್ಷಸ, ಅವರನ್ನು ಬಿಟ್ಟು ನನ್ನನ್ನು ತಿನ್ನು. ಏಕಾಂಗಿಯಾದ ನನ್ನನ್ನು ಹೇಗೂ ಕ್ರೂರ ಮೃಗಗಳು ತಿನ್ನುತ್ತವೆ, ಬದಲಿಗೆ ನೀನೇ ತಿನ್ನು, ಅವರನ್ನು ಬಿಟ್ಟು ಬಿಡು ಎಂದು ಕೂಗಿದಳು. ಅಷ್ಟರಲ್ಲಿ ಭುಜದ ಮೇಲೆ ಕುಳಿತಿದ್ದ ರಾಮಲಕ್ಷ್ಮಣರು ಅವನ ಎರಡೂ ಕೈಗಳನ್ನು ಕಿತ್ತು ಹಾಕಿದರು. ವಿರಾಧನು ಮಹಾಶಬ್ದದೊಡನೆ ನೆಲಕ್ಕೆ ಬಿದ್ದನು. ಲಕ್ಷ್ಮಣ, ಇವನ ಕತ್ತು ಹಿಸುಕಿ ದೊಡ್ಡ ಗುಂಡಿ ತೋಡಿ ಹೂತು ಬಿಡೋಣ ಎಂದು ರಾಮನ ಮಾತು ಕೇಳಿದೊಡನೆ, ಹೇ ದೇವಾಧಿದೇವ, ನೀನಾರೆಂದು ನನಗೆ ತಿಳಿಯಿತು. ನಿಮ್ಮ ನೆದುರಿಸಿದ ನನ್ನ ಮೂರ್ಖತನವನ್ನು ಕ್ಷಮಿಸಿಬಿಡು. ನಾನು ತುಂಬುರು ಎಂಬ ಗಂಧರ್ವ, ಕುಬೇರನ ಶಾಪದಿಂದ ನನಗೆ ಈ ಗತಿ ಬಂದಿತ್ತು. ದಾಶರಥಿ ರಾಮನು ನಿನ್ನನ್ನು ಸೋಲಿಸಿದಾಗ ನಿನಗೆ ಶಾಪ ವಿಮೋಚನೆ ಎಂದು ಅವನು ಹೇಳಿದ್ದನು. ನಿನ್ನ ದಯೆಯಿಂದ ನನಗೀಗ ರಾಕ್ಷಸ ಜನ್ಮ ಕಳೆಯಿತು. ಇಲ್ಲಿಂದ ಒಂದೂವರೆ ಯೋಜನ ದೂರದಲ್ಲಿ ಶರಭಂಗ ಋಷಿಯ ಆಶ್ರಮವಿದೆ. ಅವನು ಮಹಾತಪಸ್ವಿ. ನೀವು ಹೋಗಿ ಅವರ ಆಶೀರ್ವಾದ ತೆಗೆದುಕೊಳ್ಳಿರಿ. ನೀವೆಂದುಕೊಂಡಂತೆ ನನ್ನ ಶರೀರವನ್ನು ಹೂತು ಹಾಕಿರಿ, ಆಗಲೇ ನನಗೆ ಸ್ವರ್ಗಪ್ರಾಪ್ತಿ ಎಂದನು. ಅಂತೆಯೇ ರಾಮಲಕ್ಷ್ಮಣರು ಅವನನ್ನು ಹೂತು ಹಾಕಿದರು. ವಿರಾಧನು ಗಂಧರ್ವ ರೂಪವನ್ನು ಪಡೆದು ಸೀತಾ ಲಕ್ಷ್ಮಣರನ್ನು ವಂದಿಸಿ ಅಂತರ್ಧಾನನಾದನು. ಆನಂತರ ಅವರು ಸಂಜೆಯಾಗುವುದರೊಳಗೆ ಶರಭಂಗ ಋಷಿಯ ಆಶ್ರಮವನ್ನು ಸೇರಬೇಕು ಎಂದುಕೊಂಡು ಬೇಗ ಬೇಗ ನಡೆಯತೊಡಗಿದರು.
ಆಶ್ರಮವು ಇನ್ನೂ ಸ್ವಲ್ಪ ದೂರವಿದ್ದಾಗ ಶರಭಂಗ ಋಷಿಯನ್ನು ನೋಡಲು ಬಂದಿದ್ದ ಇಂದ್ರಾದಿ ದೇವತೆಗಳು ಹಿಂದಿರುಗಿ ಹೋಗುತ್ತಿದ್ದುದನ್ನು ನೋಡಿದರು. ಇವರನ್ನು ಹೃತ್ಪೂರ್ವಕವಾಗಿ ಆದರಿಸಿ ಸತ್ಕರಿಸಿದ ಶರಭಂಗರು, ರಾಮ, ಈಗ ತಾನೇ ದೇವೇಂದ್ರನು ನನ್ನನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುವುದಕ್ಕೆಂದು ಬಂದಿದ್ದ. ನೀನು ದಂಡಕಾರಣ್ಯಕ್ಕೆ ಬಂದಿರುವುದು ನನಗೆ ಗೊತ್ತಿತ್ತು. ನಿನ್ನ ಮಹಿಮೆಯನ್ನು ತಿಳಿದಿರುವ ನಾನು ನಿನ್ನ ದರ್ಶನ ಮಾಡಿ ನನ್ನ ತಪ ಫಲವನ್ನೆಲ್ಲ ನಿನಗೆ ದಾನ ಮಾಡಬೇಕೆಂದುಕೊಂಡಿದ್ದೇನೆ ಎಂದು ಆ ನಂತರ ಬರುವೆನೆಂದೂ ಆತನಿಗೆ ತಿಳಿಸಿದೆ. ದಯವಿಟ್ಟು ನನ್ನ ತಪಸ್ಸಿನ ಫಲವನ್ನು ಸ್ವೀಕರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡು, ಇದೇ ನನ್ನ ಕೋರಿಕೆ ಎಂದರು. ರಾಮನು, ಋಷಿವರ್ಯ, ಅದನ್ನೆಲ್ಲ ನಾನೇ ತಪಸ್ಸು ಮಾಡಿ ಗಳಿಸಬೇಕಲ್ಲವೇ? ನನಗೀಗ ಲೋಕಾಂತರ ಪ್ರಾಪ್ತಿಯ ಆಸೆಯಿಲ್ಲ. ನಾವು ಹುಡುಕುತ್ತಿರುವುದು ಈ ದಂಡಕಾರಣ್ಯದಲ್ಲಿ ವಾಸಿಸಲು ಒಂದು ಒಳ್ಳೆಯ ಜಾಗ, ಅದನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದನು. ಶರಭಂಗರು ನಕ್ಕು, ಇಲ್ಲೇ ಹತ್ತಿರದಲ್ಲೇ ಸುತೀಕ್ಷ್ಣರೆಂಬ ಋಷಿಗಳ ಆಶ್ರಮವಿದೆ. ಮಂದಾಕಿನಿ ಹರಿಯುತ್ತಿರುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ನಡೆದು ನೀವು ಅವರ ಬಳಿಗೆ ಹೋದರೆ ಅವರು ನಿಮ್ಮ ವಾಸಕ್ಕೆ ತಕ್ಕ ಜಾಗವನ್ನು ತೋರಿಸುವರು ಎಂದು ಆನಂತರ, ಹೇ ರಾಮ, ನಿನ್ನ ದರ್ಶನವಾಯಿತು, ಧನ್ಯನಾದೆ. ನಿನ್ನ ಕರುಣೆಯ ದೃಷ್ಟಿಯನ್ನು ನನ್ನ ಮೇಲಿರಿಸು, ಒಂದು ಚಿತೆಯನ್ನು ನಿರ್ಮಿಸಿಕೊಡು, ನಾನು ದೇಹತ್ಯಾಗ ಮಾಡುತ್ತೇನೆ ಎಂದರು. ಅದರಂತೆ ಚಿತೆಯನ್ನು ಪ್ರವೇಶಿಸಿದ ಶರಭಂಗರು ಪ್ರಖರವಾದ ಒಂದು ಜ್ಯೋತಿ ರೂಪವನ್ನು ಪಡೆದು ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಅಲ್ಲಿಂದ ಹೊರಟು ಬರುತ್ತಿದ್ದಂತೆ ಋಷಿಗಳ ದೊಡ್ಡ ಗುಂಪೇ ರಾಮನನ್ನು ನೋಡುವುದಕ್ಕಾಗಿ ಬಂದಿತು. ರಾಮನು ಅವರಿಗೆ ನಮಸ್ಕಾರ ಮಾಡಿ ಕುಶಲವನ್ನು ವಿಚಾರಿಸಿದನು. ಅವರೆಲ್ಲರೂ ಆತನನ್ನು ಕುರಿತು ಏಕಕಂಠದಿಂದ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ನೀನು ನಿನ್ನ ಹಿರಿಯ ತಲೆಗಳೆಲ್ಲರ ಮಹಾಗುಣಗಳನ್ನು ರೂಢಿಸಿಕೊಂಡಿರುವೆ. ರುಜತ್ವದಲ್ಲಾಗಲಿ ಕ್ರೌರ್ಯದಲ್ಲಾಗಲಿ ಮೂರು ಲೋಕಗಳಲ್ಲಿಯೂ ನಿನ್ನನ್ನು ಮೀರಿಸಿದವರಿಲ್ಲ. ತಂದೆಯ ವಿಧೇಯನಾಗಿರುವ ನಿನಗೆ ಸತ್ಯವೇ ಪರಧರ್ಮ. ಧರ್ಮದ ರಕ್ಷಣೆಗಾಗಿಯೇ ನೀನು ಹುಟ್ಟಿರುವುದರಿಂದ ನಿನ್ನನ್ನು ನಾವು ಕೇಳಿಕೊಳ್ಳುತ್ತೇವೆ. ರಾಜನ ಕರ್ತವ್ಯಗಳನ್ನು ನಿನಗೆ ನೆನಪಿಸಬೇಕಾದದ್ದಿಲ್ಲ. ರಾಜನಾದವನಿಗೆ ತನ್ನ ಪ್ರಜೆಗಳೇ ಮಕ್ಕಳ ಹಾಗೆ, ತನ್ನ ಪ್ರಾಣಗಳಂತೆ ಅವರನ್ನು ಕಾಪಾಡುವವನು ಕೀರ್ತಿವಂತನಾಗಿ ಕೊನೆಗೆ ಬ್ರಹ್ಮ ಸಾಯುಜ್ಯವನ್ನು ಪಡೆಯುತ್ತಾನೆ. ರಾಮ, ನಿನ್ನಂಥವರು ನಮಗೆ ರಾಜನಾಗಿರುವಾಗಲೂ ನಾವು ದುಃಖಿತರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಭೀತಿ ತುಂಬಿಕೊಂಡಿದೆ. ರಾಕ್ಷಸರ ಉಪಟಳದ ಎದುರು ಅಸಹಾಯಕರಾಗಿದ್ದೇವೆ. ಹೇ ದಾಶರಥಿ, ಅಲ್ಲಿ ನೋಡು, ಪರ್ವತಾಕಾರವಾಗಿ ಬಿದ್ದಿರುವ ರಾಶಿಯನ್ನು ಅವೆಲ್ಲ ರಾಕ್ಷಸರು ತಾಪಸರನ್ನು ತಿಂದು ಬಿಸಾಡಿರುವ ಮೂಳೆಗಳು. ಚಿತ್ರಕೂಟದ, ಪಂಪಾ ತೀರದ, ಮಂದಾಕಿನಿ ತೀರದ ಆಶ್ರಮವಾಸಿಗಳೆಲ್ಲರೂ ರಾಕ್ಷಸರಿಂದ ಬಹಳವಾಗಿ ಪೀಡಿತರಾಗಿದ್ದಾರೆ. ನಮಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ರಕ್ಷಕರಿಲ್ಲ. ನಾವೆಲ್ಲರೂ ನಿನ್ನನ್ನು ಶರಣು ಹೊಕ್ಕಿದ್ದೇವೆ. ನಮ್ಮ ಪ್ರಾಣಗಳನ್ನು ನೀನೇ ಕಾಪಾಡಬೇಕು ಎಂದು ಬೇಡಿಕೊಂಡರು. ರಾಮನಿಗೆ ಅವರ ಕಷ್ಟವನ್ನು ಕೇಳಿ ಬಹಳ ಸಂಕಟವಾಯಿತು. ಪೂಜ್ಯರೇ, ಏನಿದು, ನೀವು ನನ್ನನ್ನು ಬೇಡಿಕೊಳ್ಳುವುದೇ? ನಾನು ನಿಮ್ಮ ಸೇವಕ, ನಿಮ್ಮ ಆಣತಿಯನ್ನು ಪಾಲಿಸುವವನು. ನಿಮ್ಮ ಕಷ್ಟವನ್ನು ಪರಿಹರಿಸುವುದು ನನ್ನ ಕರ್ತವ್ಯ. ತಂದೆಯ ಮಾತಿನಂತೆ ಇಲ್ಲಿಗೆ ಬಂದಿರುವ ನಾನು ಇಂದಿನಿಂದಲೇ ನಿಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದೇನೆ. ನಿಮಗೆ ಸಹಾಯವಾಗುವುದಾದರೆ ನಾನು ಕಾಡಿಗೆ ಬಂದದ್ದು ಸಾರ್ಥಕವಾಗುತ್ತದೆ. ನಾನು ಇಲ್ಲಿರುವ ರಾಕ್ಷಸರೆಲ್ಲರನ್ನೂ ನಿರ್ನಾಮ ಮಾಡುತ್ತೇನೆ. ಇನ್ನು ನೀವು ಭಯವನ್ನು ತೊರೆದು ಶಾಂತರಾಗಿ ನಿಮ್ಮ ನಿಮ್ಮ ತಪಸ್ಸಿನಲ್ಲಿ ನಿರತರಾಗಿ ಎಂದನು. ಸಂತುಷ್ಟರಾದ ಅವರೆಲ್ಲರೂ ರಾಮನನ್ನು ಕೊಂಡಾಡುತ್ತಾ ಹಿಂದಿರುಗಿದರು. ಆನಂತರ ರಾಮನು ಸೀತಾ ಲಕ್ಷ್ಮಣರೊಡನೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದನು. ಅದು ಸೂರ್ಯನ ಬೆಳಕು ನೆಲವನ್ನೇ ಬಂದು ಸೇರಲಾರದಷ್ಟು ದಟ್ಟವಾದ ಅರಣ್ಯದಲ್ಲಿತ್ತು. ಆಶ್ರಮದ ಸುತ್ತಲೂ ಹೂವು ಹಣ್ಣು ಹೊತ್ತಿರುವ ಮರಗಳು, ವಾತಾವರಣ ಬಹಳ ಶಾಂತವಾಗಿತ್ತು. ಆಶ್ರಮವನ್ನು ಪ್ರವೇಶಿಸಿದ ಮೂವರು ಸುತೀಕ್ಷ್ಣರಿಗೆ ನಮಸ್ಕರಿಸಿದರು. ಋಷಿವರ್ಯ, ನಾನು ದಶರಥ ಪುತ್ರನಾದ ರಾಮ, ತಮ್ಮ ಆಶೀರ್ವಾದವನ್ನು ಪಡೆಯಲು ಬಂದಿರುವೆನು ಎನ್ನಲು ಸುತೀಕ್ಷ್ಣರು ಎದ್ದು ಬಂದು ರಾಮನನ್ನು ಗಾಢವಾಗಿ ಆಲಂಗಿಸಿಕೊಂಡರು. ರಾಮ, ನಾನಿಂದು ಧನ್ಯನಾದೆ. ಬಹು ಹಿಂದೆಯೇ ನಾನು ಸ್ವರ್ಗಕ್ಕೆ ಹೋಗಬೇಕಾಗಿತ್ತು. ಚಿತ್ರಕೂಟಕ್ಕೆ ನೀನು ಬಂದಿರುವೆ ಎಂದು ಕೇಳಿದ ನಾನು ದಂಡಕಾರಣ್ಯಕ್ಕೆ ನೀನು ಬಂದೇ ಬರುತ್ತೀಯೇ? ನಿನ್ನ ದರ್ಶನ ಮಾಡಿದ ಮೇಲೆಯೇ ಪ್ರಾಣತ್ಯಾಗ ಮಾಡಬೇಕು ಎಂದು ನಿರ್ಧರಿಸಿ ನಿನಗಾಗಿ ಕಾದುಕೊಂಡಿದ್ದೆ. ತಪಸ್ಸಿನಿಂದ ನಾನು ಪಡೆದಿರುವ ಲೋಕಗಳನ್ನು ನಿನಗೆ ದಾನ ಮಾಡುತ್ತೇನೆ, ಸ್ವೀಕರಿಸು ಎಂದರು. ರಾಮನು, ಋಷಿವರ್ಯ, ಪುಣ್ಯ ಲೋಕಗಳು ನಾನೇ ತಪಸ್ಸು ಮಾಡಿ ಗಳಿಸಬೇಕಾದಂಥವು. ನಾವು ಈಗ ಈ ದಂಡಕಾರಣ್ಯದಲ್ಲಿ ವಾಸಿಸಲು ಒಂದು ಒಳ್ಳೆಯ ಜಾಗವನ್ನು ಹುಡುಕುತ್ತಿದ್ದೇವೆ. ಶರಭಂಗರು ನಿಮ್ಮನ್ನು ಈ ವಿಚಾರದಲ್ಲಿ ಸಂಪರ್ಕಿಸಬೇಕೆಂದು ಹೇಳಿರುವರು. ನೀವು ನಮಗೆ ಒಂದು ಒಳ್ಳೆಯ ವಾಸಸ್ಥಾನವನ್ನು ಸೂಚಿಸಬೇಕು ಎಂದನು. ಹೆಸರಿಗೆ ತಕ್ಕಂತೆ ತೀಕ್ಷ್ಣವಾದ ತಪಸ್ಸುಳ್ಳ ಅವರು, ಅಪ್ಪ, ರಾಮ, ನೀನು ಸೀತಾ ಲಕ್ಷ್ಮಣರೊಡನೆ ಇಲ್ಲಿಯೇ ಇರಬಹುದು. ಇಲ್ಲಿ ನಿಮಗೆ ಹೇರಳವಾಗಿ ಕಂದ ಮೂಲ ಫಲಗಳು ಸಿಕ್ಕುತ್ತವೆ. ನದಿಯ ಮರ್ಮರ, ಪುಷ್ಪಗಳ ಸುಗಂಧ ಸೀತೆಗೆ ಪ್ರಿಯವಾಗಬಹುದು.
ಇತರ ಆಶ್ರಮಗಳಿಂದ ದೂರವಾಗಿರುವ ಇದನ್ನು ಸಂದರ್ಶಿಸುವುದು ಕಾಡಿನಲ್ಲಿರುವ ಜಿಂಕೆಗಳು ಮಾತ್ರ ಎನ್ನಲು ರಾಮನು ಕ್ಷತ್ರಿಯರಾದ ನಾವು ಇಲ್ಲಿದ್ದರೆ ಜಿಂಕೆಗಳನ್ನು ಭೇಟಿಯಾಡಿ ಶಾಂತವಾಗಿರುವ ಈ ಆಶ್ರಮದ ವಾತಾವರಣವನ್ನು ಕಲುಷಿತಗೊಳಿಸಬಹುದು. ಮೇಲಾಗಿ ನಾನು ಇಲ್ಲಿರುವ ಎಲ್ಲ ಋಷ್ಯಾಶ್ರಮಗಳನ್ನು ಸಂದರ್ಶಿಸಬೇಕೆಂದಿದ್ದೇನೆ. ಆದ್ದರಿಂದ ನಮಗೆ ಅಪ್ಪಣೆ ಕೊಡಿ ಎಂದರು. ಹಾಗೆಯೇ ಮಾಡಿ. ನಿಮ್ಮ ಅರಣ್ಯ ಯಾತ್ರೆ ಮುಗಿದ ಮೇಲೆ ಹಿಂದಿರುಗುವಾಗ ಅವಶ್ಯವಾಗಿ ಮತ್ತೊಮ್ಮೆ ಇಲ್ಲಿಗೆ ಬನ್ನಿರಿ ಎಂದರು ಸುತೀಕ್ಷ್ಣರು. ಸೀತಾ ಲಕ್ಷ್ಮಣರು ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಮಾರನೆಯ ದಿನ ಅಲ್ಲಿಂದ ಹೊರಟರು. ದಂಡಕಾರಣ್ಯದಲ್ಲಿ ಹಾಗೆ ಅವರು ಅನೇಕ ಸಂಗತಿಗಳ ಬಗ್ಗೆ ಮಾತನಾಡುತ್ತಾ ನಡೆಯುತ್ತಿರುವಾಗ ಸೀತೆಯು ಹಿಂಜರಿಯುತ್ತಾ ಪ್ರೀತಿ ತುಂಬಿದ ದನಿಯಲ್ಲಿ ರಾಮನನ್ನು ಉದ್ದೇಶಿಸಿ ಮಾತನಾಡಿದಳು. ಅರಿಪುತ್ರ, ಧರ್ಮವು ಅತ್ಯಂತ ಸೂಕ್ಷ್ಮವಾದ ಅರ್ಥ ವಿಶೇಷಗಳುಳ್ಳದ್ದು. ಅಷ್ಟೊಂದು ಸ್ಪಷ್ಟವಾಗಿ ಅದರ ಮೇಲೆ ವ್ಯಾಖ್ಯಾನವಿದ್ದರೂ ವೈಯಕ್ತಿಕವಾಗಿ ನನ್ನ ಧರ್ಮ ಏನೆಂಬುದನ್ನು ತಿಳಿಯುವುದು ಅಷ್ಟೊಂದು ಸುಲಭವಲ್ಲ. ಸ್ವಲ್ಪವೂ ಹೆಚ್ಚು ಕಡಿಮೆಯಾಗದಂತೆ ಅದನ್ನು ಅನುಷ್ಠಾನ ಮಾಡುವುದಂತೂ ಮನಸ್ಸಿನಲ್ಲಿ ಆಸೆಯೇ ಇಲ್ಲದವರ ಹೊರತಾಗಿ ಇನ್ನು ಯಾರಿಗೂ ಸಾಧ್ಯವಿಲ್ಲ. ಧರ್ಮಾಚರಣೆ ಮಾಡುವವನಿಗೆ ಸುಳ್ಳಾಡುವುದು, ಪರಸ್ತ್ರೀ ಗಮನ ಮತ್ತು ವಿನಾಕಾರಣ ವೈರವನ್ನಿಟ್ಟುಕೊಳ್ಳುವುದು, ಇವು ಮೂರು ದೋಷಗಳೆನ್ನುತ್ತಾರೆ. ಇವುಗಳಲ್ಲಿ ಮೊದಲ ಎರಡು ನಿಮ್ಮಲ್ಲಿ ಕಾಣುವುದಿಲ್ಲ. ನೀವು ಎಂದೂ ಅನೃತ್ಯವನ್ನಾಡಿದವರಲ್ಲ, ಆಡುವವರೂ ಅಲ್ಲ, ನನ್ನನ್ನು ಬಿಟ್ಟು ಇನ್ನೊಬ್ಬಳನ್ನು ನೀವು ನೋಡಿದವರೂ ಅಲ್ಲ. ಆದರೆ ಮೂರನೆಯ ದೋಷ ಈಗ ನಿಮ್ಮಲ್ಲಿ ಕಾಣಿಸಿಕೊಂಡಿದೆಯಲ್ಲ. ಋಷಿಗಳ ಮೇಲಣ ಅಭಿಮಾನದಿಂದ ನೀವು ನಿಮಗೆ ಯಾವ ತೊಂದರೆಯನ್ನೂ ಮಾಡದ ರಾಕ್ಷಸರನ್ನೆಲ್ಲ ನಿರ್ಮೂಲ ಮಾಡಿಬಿಡುವನೆಂದು ಮಾತು ಕೊಟ್ಟಿರಿ. ಇದು ಸರಿಯೇ? ಇದಕ್ಕಾಗಿಯೇ ನೀವು ಕೋದಂಡ ಪಾಣಿಯಾಗಿ ದಂಡಕಾರಣಕ್ಕೆ ಬಂದಿರಾ? ಇದು ನಮಗೆ ಮುಂದೆ ಬರಲಿರುವ ದುಃಖಕ್ಕೆ ದ್ಯೋತಕವೇ? ಪರಿಣಾಮಗಳನ್ನು ಕುರಿತು ಯೋಚಿಸಿದಾಗ ನನಗೆ ಹೆದರಿಕೆಯಾಗುತ್ತದೆ. ನಾವು ಅರಣ್ಯದಲ್ಲಿ ಇನ್ನೂ ಮುಂದಕ್ಕೆ ಹೋಗುವುದು ಬೇಡ. ರಾಕ್ಷಸರನ್ನು ನೋಡಿದೊಡನೆ ನಿಮಗೆ ಕೈ ಕಡಿಯಲಾರಂಭಿಸುತ್ತದೆ. ಬಾಣ ಬಿಡುವುದಕ್ಕೆ ಸೌದೆ ಒಟ್ಟಿದಷ್ಟು ಬೆಂಕಿ ಜ್ವಲಿಸುವಂತೆ ಆಯುಧವಿದ್ದಷ್ಟು ಕ್ಷತ್ರಿಯನಿಗೆ ಶೌರ್ಯ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ಗೌರವವಿಲ್ಲದೆ ನಾನು ಈ ಮಾತನ್ನು ಆಡುತ್ತಿಲ್ಲ. ನಿಮಗೆ ಧರ್ಮ ಬೋಧೆ ಮಾಡುವುದೂ ನನಗೆ ಉದ್ದೇಶವಲ್ಲ. ನಿಮ್ಮ ಮೇಲಿರುವ ಪ್ರೀತಿಯಿಂದ ನೀವು ಮಾಡುತ್ತಿರುವುದು ಸರಿಯೇ ಎಂದು ಕೇಳುತ್ತಿದ್ದೇನೆ. ರಾಕ್ಷಸನನ್ನಾದರೂ ಕಾರಣವಿಲ್ಲದೆ ಕೊಲ್ಲುವುದು ಸರಿಯಲ್ಲ ಅಲ್ಲವೇ? ನಾರು ಮಡಿಯನ್ನು ಉಟ್ಟ ಮೇಲೆ ಅದಕ್ಕೆ ತಕ್ಕಂತೆ ತಪಸ್ವಿಯ ಹಾಗೆ ಇರಬೇಕಲ್ಲವೇ? ಅಯೋಧ್ಯೆಗೆ ಹಿಂದಿರುಗಿದ ಮೇಲೆ ಕ್ಷತ್ರಿಯ ಧರ್ಮವನ್ನು ಅನುಸರಿಸುವಿರಂತೆ. ಧರ್ಮದಿಂದಲೇ ಪುರುಷಾರ್ಥಗಳು, ಧರ್ಮದ ಆಚರಣೆಯಿಂದಲೇ ಶಾಂತಿ, ಮನುಷ್ಯನಿಗೆ ಎಲ್ಲವೂ ಲಭಿಸುವುದು ಧರ್ಮದಿಂದಲೇ. ರಾಮ, ಧರ್ಮವೇ ಮೂರ್ತಿವೆತ್ತಂತಿರುವ ನಿನಗೆ ನಾನು ಹೀಗೆ ಹೇಳುತ್ತಿರುವುದಕ್ಕೆ ಕ್ಷಮೆಯಿರಲಿ. ಹೆಂಗಸಿಗಿರುವ ಸಹಜವಾದ ಅಮೂರ್ತ ಭಯ ನನ್ನನ್ನು ಪ್ರೇರೇಪಿಸುತ್ತಿದೆ. ನಿನ್ನ ಸಹೋದರನೊಂದಿಗೆ ಪರ್ಯಾಲೋಚಿಸಿ ಏನು ಮಾಡಬೇಕೆಂದು ತೀರ್ಮಾನಿಸು ಎಂದಳು. ಅದಕ್ಕೆ ರಾಮನು, ಜಾನಕಿ, ನಿನ್ನ ಮಾತನ್ನು ನಾನು ಅನ್ಯಥಾ ಭಾವಿಸುವುದಿಲ್ಲ. ಆದರೆ ಈ ಋಷಿಗಳ ಕಷ್ಟವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗುತ್ತಿದೆ. ಬದುಕಿನ ಎಲ್ಲ ಸುಖಗಳನ್ನು ಪರಿತ್ಯಜಿಸಿ ಕೇವಲ ತಪೋ ನಿರತರಾಗಿರುವ ಇವರು ತಪಸ್ಸಿಗೆ ಅಗತ್ಯವಾದ ಮನಃಶಾಂತಿಯನ್ನು ರಾಕ್ಷಸರ ಉಪಟಳದಿಂದಾಗಿ ಕಳೆದುಕೊಂಡು ರಕ್ಷಣೆಗಾಗಿ ನನ್ನ ಬಳಿ ಬಂದಿದ್ದಾರೆ. ಶರಣಾಗತರಾದವರನ್ನು ರಕ್ಷಿಸುವುದೇ ಪರಮಧರ್ಮ. ಅದರಲ್ಲೂ ನಿರಪರಾಧಿಗಳಾದ ಈ ತಪಸ್ವಿಗಳಿಗೆ ಕೊಟ್ಟಿರುವ ಅಭಯ ಇದರಿಂದ ಹಿಂದೆ ಸರಿಯಲಾರೆ. ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನತು ಪ್ರತಿಜ್ಞಾಂ ಸಂಶ್ರುತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ನಾನು ಪ್ರಾಣವನ್ನಾದರೂ ಬಿಟ್ಟೇನು, ನಿನ್ನನ್ನು ಲಕ್ಷ್ಮಣನನ್ನಾದರೂ ಬಿಟ್ಟೇನು, ಆದರೆ ಪ್ರತಿಜ್ಞೆಯನ್ನು ಅದರಲ್ಲೂ ಬ್ರಾಹ್ಮಣರಿಗೆ ಕೊಟ್ಟಿರುವ ಮಾತನ್ನು ಮುರಿಯಲಾರೆ. ಸೀತೆ, ಸಹಧರ್ಮಚಾರಿಣಿಯಾದ ನೀನು ಪ್ರೀತಿಯಿಂದ ಹೇಳಿದ ಮಾತು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಆದರೆ ನಾನು ದಂಡಕಾರಣ್ಯದಲ್ಲಿರುವ ರಾಕ್ಷಸರೆಲ್ಲರನ್ನೂ ನಿರ್ನಾಮ ಮಾಡಿ ಇಲ್ಲಿ ಶಾಂತಿ ಸ್ಥಾಪಿಸುವ ನಿರ್ಧಾರ ಮಾಡಿದ್ದೇನೆ ಎಂದನು. ಹೀಗೆ ಮಾತನಾಡುತ್ತಾ ಅವರು ಅನೇಕಾನೇಕ ಪರ್ವತಗಳನ್ನು, ಮರಳಿನ ತೀರಗಳನ್ನು, ನದಿಗಳನ್ನು, ಮನೋಹರವಾದ ಕಮಲಗಳಿಂದ ತುಂಬಿದ ಸರಸ್ಸುಗಳುಳ್ಳ ಅರಣ್ಯ ಪ್ರದೇಶಗಳನ್ನು ಹಾದು ದಕ್ಷಿಣಕ್ಕೆ ನಡೆದರು. ಮರಗಳ ತಂಪಾದ ನೆರಳಿನಲ್ಲಿ ಅವರಿಗೆ ಆಯಾಸವೇ ತೋರಲಿಲ್ಲ. ಸಂಜೆಯಾಗುತ್ತಲೂ ಋಷ್ಯಾಶ್ರಮಗಳಲ್ಲಿ ತಂಗುತ್ತಿದ್ದರು. ಕೆಲವು ಕಡೆಗಳಲ್ಲಿ ದೀರ್ಘಕಾಲ ತಂಗುವರು, ಕೆಲವು ಕಡೆಗಳಲ್ಲಿ ಚಾತುರ್ಮಾಸ್ಯ ಕಳೆಯುವರು, ಕೆಲವು ಕಡೆಗಳಲ್ಲಿ ವರ್ಷಾನುಗಟ್ಟಲೆ ಇದ್ದು ಬಿಡುವರು. ಹೀಗೆ 10 ವರ್ಷಗಳು ಕಳೆದವು. ಮತ್ತೊಮ್ಮೆ ಬನ್ನಿರಿ ಎಂದ ಸುತೀಕ್ಷ್ಣರ ಮಾತು ನೆನಪಾಯಿತು. ಮತ್ತೆ ಅವರಲ್ಲಿಗೆ ಹೋಗಿ ಕೆಲವು ಕಾಲ ಕಳೆದರು. ಋಷಿವರ್ಯ, ಮಹಾತ್ಮರಾದ ಅಗಸ್ತ್ಯರ ಆಶ್ರಮವು ಈ ಅರಣ್ಯದಲ್ಲಿಯೇ ಇದೆ ಎಂದು ಕೇಳಿದ್ದೇವೆ. ಆದರೆ ತುಂಬಾ ವಿಶಾಲವಾದ ಈ ಅರಣ್ಯದಲ್ಲಿ ನಮಗೆ ಅವರ ಆಶ್ರಮವು ಸಿಕ್ಕಲಿಲ್ಲ. ಅವರನ್ನು ದರ್ಶನ ಮಾಡಬೇಕೆಂದಿರುವೆವು. ಹೇಗೆ ಹೋಗಬೇಕು ತಿಳಿಸಿ
ಎಂದು ವಿಚಾರಿಸಲು ಸುತಿಕ್ಷ್ಣರು, ಇಲ್ಲಿಂದ ದಕ್ಷಿಣಕ್ಕೆ 10 ಯೋಜನೆ ದೂರದಲ್ಲಿ ಅಗಸ್ತ್ಯರ ಸಹೋದರನ ಆಶ್ರಮವಿದೆ. ಅಲ್ಲಿ 1 ದಿನ ತಂಗಿ ಆನಂತರ ಮುಂದುವರಿಯಿರಿ. ಇನ್ನೂ 1 ಯೋಜನ ದಕ್ಷಿಣಕ್ಕೆ ಹೋದರೆ ಅಗಸ್ತ್ಯಾಶ್ರಮವು ಸಿಕ್ಕುತ್ತದೆ ಎಂದರು. ಅದರಂತೆ ಸೀತಾಲಕ್ಷ್ಮಣರು ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯ ದೃಶ್ಯಗಳು ಮನೋಹರವಾಗಿದ್ದವು. ಆಶ್ರಮವು ಹತ್ತಿರವಾದಂತೆ ರಾಮನು, ನೋಡು ಲಕ್ಷ್ಮಣ, ಸುಂದರವಾದ ಆ ಮರಗಳ ನಡುವೆ ಕಾಣಿಸುತ್ತಿದೆಯಲ್ಲ, ಅದೇ ಅಗಸ್ತ್ಯರ ಸೋದರನ ಆಶ್ರಮವಿರಬೇಕು. ಫಲ ಪುಷ್ಪಗಳ ಭಾರವನ್ನು ತಡೆಯಲಾರದೆ ಬಾಗಿರುವ ಆ ಮರಗಳನ್ನು ನೋಡು. ಅಲ್ಲಲ್ಲಿ ಸಂಗ್ರಹವಾದ ಸಮಿತ್ತು ಕಾಣಿಸುತ್ತಿದೆ. ತುದಿಯಲ್ಲಿ ವಜ್ರಗಳಂತೆ ಹೊಳೆಯುವ ಮಂಜಿನ ಹನಿಗಳಿಂದ ಕೂಡಿದ ಆ ದರ್ಭೆಯ ಎಲೆಗಳನ್ನು ನೋಡು. ಆಶ್ರಮದಿಂದ ಹೊರಟು ಮೇಲೇರಿ ಮೋಡದಂತೆ ಕಾಣುತ್ತಿರುವ ಆ ಹೊಗೆಯನ್ನು ನೋಡು. ಇದೇ ಅಗಸ್ತ್ಯರ ತಪೋಭೂಮಿ. ಹಿಂದೆ ವಾತಾಪಿ, ಇಲ್ವಲ ಎಂಬಿಬ್ಬರು ರಾಕ್ಷಸರಿದ್ದರು. ಅವರಿಗೆ ಇಲ್ಲಿಯ ತಪೋನಿರತ ಬ್ರಾಹ್ಮಣರನ್ನು ಕೊಲ್ಲುವುದೇ ಕೆಲಸ. ಇಲ್ವಲನು ಬ್ರಾಹ್ಮಣ ವೇಷದಿಂದ ಶುದ್ಧವಾದ ಭಾಷೆಯಲ್ಲಿ ಮಾತನಾಡುತ್ತಾ ಸಿಕ್ಕಿದ ಬ್ರಾಹ್ಮಣರನ್ನು ತನ್ನ ಮನೆಯಲ್ಲಿ ಶ್ರಾದ್ದ ಕರ್ಮವಿದೆ, ಭೋಜನಕ್ಕಾಗಿ ಬರಬೇಕು ಎಂದು ಆಹ್ವಾನಿಸುತ್ತಿದ್ದ. ಅವರು ಒಪ್ಪಿಕೊಂಡು ಇವನೊಡನೆ ಬಂದರೆ ಇಲ್ವಲನು ವಾತಾಪಿಯನ್ನು ಹೋತವನ್ನಾಗಿಸಿ ಅದನ್ನು ಕೊಂದು ಅಡುಗೆ ಮಾಡಿ ಬಡಿಸುತ್ತಿದ್ದ. ಬ್ರಾಹ್ಮಣರ ಊಟವಾದ ಮೇಲೆ ಮೃತ ಸಂಜೀವಿನಿ ಮಂತ್ರವನ್ನು ಜಪಿಸಿ ವಾತಾಪಿ ಬಾ ಎಂದು ಕರೆಯುತ್ತಿದ್ದ. ಕೂಡಲೇ ವಾತಾಪಿ ಜೀವ ತಳೆದು ಹೋತನಂತೆ ಕೂಗುತ್ತಾ ಆ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ. ನಂತರ ಇಬ್ಬರು ಸೇರಿ ಸತ್ತ ಆ ಬ್ರಾಹ್ಮಣರನ್ನು ತಿನ್ನುತ್ತಿದ್ದರು. ಇದು ತುಂಬಾ ಕಾಲದಿಂದ ನಡೆಯುತ್ತಿತ್ತು. ಹೀಗೆ ಅನೇಕ ಋಷಿಗಳು ಇವರಿಗೆ ಬಲಿಯಾಗಿದ್ದರು. ಒಮ್ಮೆ ಇಲ್ವಲನ್ನು ಕಾಯುತ್ತಿದ್ದ ಸ್ಥಳಕ್ಕೆ ಅಗಸ್ತ್ಯರು ಹೋದರು. ಅವನು ಯಥಾಪ್ರಕಾರ ಇವರನ್ನು ಶ್ರಾದ್ದದ ಭೋಜನಕ್ಕೆ ಆಹ್ವಾನಿಸಿದ. ಅಗಸ್ತ್ಯರು ಒಪ್ಪಿಕೊಂಡು ಅವನೊಂದಿಗೆ ಹೋದರು. ಎಂದಿನಂತೆ ವಾತಾಪಿ ಹೋತನಾದ. ಇಲ್ವಲ ಅದನ್ನು ಕಡಿದು ಅಡುಗೆ ಮಾಡಿ ಬಡಿಸಿದ. ಊಟವೂ ಆಗಿ ಆ ಪೋಷಣ ತೆಗೆದುಕೊಳ್ಳುವಾಗ ಅಗಸ್ತ್ಯರು, ವಾತಾಪಿ ಜೀರ್ಣೋಭವ ಎಂದರು. ವಾತಾಪಿ ಅಗಸ್ತ್ಯರ ಹೊಟ್ಟೆಯಲ್ಲಿ ಅರಗಿ ಹೋದ. ಇಲ್ವಲನು ಎಂದಿನಂತೆ ವಾತಾಪಿಯನ್ನು ಕರೆಯಲು ಅವನು ಬರಲೇ ಇಲ್ಲ. ಇಲ್ವಲನ ಆಶ್ಚರ್ಯ ಕೋಪವಾಗಿ ತಿರುಗಿತು. ಅಗಸ್ತ್ಯರನ್ನು ಕೊಲ್ಲುವುದಕ್ಕೆಂದು ಮೇಲೆ ಬೀಳುವುದಕ್ಕೆ ಹೋದ. ಅಗಸ್ತ್ಯರು ದುರುಗುಟ್ಟಿಕೊಂಡು ನೋಡುವುದಕ್ಕೆ ಉರಿದು ಬೂದಿಯಾದ. ಈ ಆಶ್ರಮ ಅಂತಹ ಮಹಾಮಹಿಮ ಅಗಸ್ತ್ಯರ ಸಹೋದರನದು, ಬನ್ನಿ ಹೋಗೋಣ ಎಂದನು. ಅವರು ಆಶ್ರಮವನ್ನು ಪ್ರವೇಶಿಸುವಷ್ಟರಲ್ಲಿ ಸಂಜೆಯಾಗಿತ್ತು. ಆ ರಾತ್ರಿ ಅವರು ಅಲ್ಲೇ ತಂಗಿದರು. ಬೆಳಗಾಗುತ್ತಲೇ ಎದ್ದು ಮಹರ್ಷಿಯ ಅಪ್ಪಣೆ ಪಡೆದು ಅಗಸ್ತ್ಯಾಶ್ರಮವನ್ನು ಅರಸಿ ಮುಂದಕ್ಕೆ ಪ್ರಯಾಣ ಮಾಡಿದರು. ದಾರಿಯುದ್ದಕ್ಕೂ ದಂಡಕಾರಣ್ಯದ ಸೌಂದರ್ಯವನ್ನು ಸವಿಯುತ್ತಾ ಸಾಗಿದರು. ಎಲ್ಲಿ ನೋಡಿದರೂ ಮಹಾವೃಕ್ಷಗಳ ಸಂಪತ್ತು, ಹಚ್ಚ ಹಸುರಿನ ಎಲೆಗಳು, ಬಗೆ ಬಗೆಯ ಹಣ್ಣುಗಳು, ದಿವ್ಯ ಸುಗಂಧವನ್ನು ಬೀರುವ ಪುಷ್ಪರಾಶಿ, ಕಪಿ, ಆನೆ ಮುಂತಾದ ವಿವಿಧ ವನ್ಯ ಮೃಗಗಳು, ವೈವಿಧ್ಯಮಯ ಸುಂದರ ಪಕ್ಷಿ ಸಮೂಹ, ಅವುಗಳ ಕರ್ಣಾನಂದಕಾರಕ ಕೂಗು, ಗುಂಪಾಗಿ ಆಕಾಶದಲ್ಲಿ ಹಾರುತ್ತಾ ಅವು ಮೂಡಿಸುವ ಚಿತ್ರಗಳು. ಸುಖವಾಗಿ ದಾರಿ ಸಾಗಿತು. ರಾಮನು, ನೋಡು ಲಕ್ಷ್ಮಣ, ಕಾಡಿನ ನೆಲವು ಸುಮನೋಹರವಾಗಿದೆ. ಜಿಂಕೆಗಳು ಸಾಧುವಾಗಿವೆ. ನಾರು ಮಡಿಗಳನ್ನು ಒಣಹಾಕಿರುವುದು ಕಾಣುತ್ತಿದೆ. ಹವಿಸ್ಸಿನ ಸುಗಂಧ ಗಾಳಿಯಲ್ಲಿ ತೇಲಿ ಬರುತ್ತಿದೆ. ನಾವು ವಿಂಧ್ಯ ಪರ್ವತವು ಬೆಳೆಯುವುದನ್ನೇ ನಿಲ್ಲಿಸಿದ ಅಗಸ್ತ್ಯರ ಆಶ್ರಮದ ಹತ್ತಿರಕ್ಕೆ ಬಂದಿರುವೆವು ಎಂದು ಕಾಣುತ್ತದೆ ಎನ್ನುವಷ್ಟರಲ್ಲಿ ಇವರು ನೋಡಿದ ಅಗಸ್ತ್ಯರ ಶಿಷ್ಯನೊಬ್ಬನು ಓಡಿ ಹೋಗಿ ಇವರು ಬಂದಿರುವ ಸಮಾಚಾರವನ್ನು ತನ್ನ ಗುರುವಿಗೆ ತಿಳಿಸಿದನು. ಮಹರ್ಷಿಗಳಿಗೆ ಬಹಳ ಸಂತೋಷವಾಯಿತು. ಅವರ ಅಪ್ಪಣೆಯಂತೆ ಶಿಷ್ಯನು ಸೀತಾರಾಮ ಲಕ್ಷ್ಮಣರನ್ನು ಬಹುಮರ್ಯಾದೆಯಿಂದ ಅವರ ಸನ್ನಿಧಿಗೆ ಕರೆದೊಯ್ದನು. ಅಗಸ್ತ್ಯರೇ ಎದ್ದು ಬಂದು ಇವರನ್ನು ಸ್ವಾಗತಿಸಿದರು. ಅಂತಹ ಮಹಿಮಾನ್ವಿತರನ್ನು ನೋಡಿ ರಾಮನಿಗೆ ರೋಮಾಂಚನವಾಯಿತು. ರಾಮನು, ನೋಡು ಲಕ್ಷ್ಮಣ, ತಪಸ್ಸಿನ ಔನ್ನತ್ಯವೇ ಮೂರ್ತಿವೆತ್ತಂತೆ ಇರುವ ಮಹಾಮಹಿಮರಾದ ಅಗಸ್ತ್ಯರೇ ಬರುತ್ತಿದ್ದಾರೆ ಎನ್ನುವಷ್ಟರಲ್ಲಿ ಅವರು ಹತ್ತಿರ ಬಂದರು. ಸೀತಾರಾಮ ಲಕ್ಷ್ಮಣರು ಅವರಿಗೆ ನಮಸ್ಕರಿಸಿ ಪಾದ ಧೂಳಿಯನ್ನು ತೆಗೆದುಕೊಂಡರು. ಕುಶಲ ಪ್ರಶ್ನೆಗಳು, ಯಥಾ ಯೋಗ್ಯ ಉಪಚಾರಗಳು ಆದ ಮೇಲೆ ಅಗಸ್ತ್ಯರು, ನೋಡು ರಾಮ, ಇದು ವಿಶ್ವಕರ್ಮನಿಂದ ನಿರ್ಮಿತವಾದ ವಿಷ್ಣು ಧನಸ್ಸು. ಇದನ್ನು ಹಿಂದೆ ಬ್ರಹ್ಮನು ನಾರಾಯಣನಿಗೆ ಕೊಟ್ಟನು. ಇವು ಇಂದ್ರನು ನನಗೆ ಕೊಟ್ಟಿರುವ 2 ಅಕ್ಷಿಯ ತುಣೀರಗಳು. ಇದು ಹಿಂದೆ ದೇವಾಸುರ ಯುದ್ಧದಲ್ಲಿ ನಾರಾಯಣನು ಬಳಸಿದ್ದ ಖಡ್ಗ. ಇದು ಅದರ ರಕ್ಷಣೆಗಿರುವ ಬೆಳ್ಳಿಯ ಒರೆ. ಇದು ಇಂದ್ರ ದತ್ತವಾದ ಅಭೇದ್ಯ ಕವಚ. ಇವುಗಳನ್ನೆಲ್ಲ ನಾನು ನಿನಗೆ ಕೊಡುತ್ತಿದ್ದೇನೆ. ಸ್ವೀಕರಿಸಿ ಯಶೋವಂತನಾಗು. ದೇವೇಂದ್ರನಲ್ಲಿ ವಜ್ರಾಯುಧವಿರುವಂತೆ ಇವುಗಳು ನಿನ್ನಲ್ಲಿರಲಿ. ಮುಂದೆ ನಿನಗೆ ಅಗತ್ಯವಾದಾಗ ಮಾತಲಿಯು ಇಂದ್ರ ರಥವನ್ನೂ ತಂದುಕೊಡುವನು ಎಂದರು. ರಾಮನು ವಿನಯದಿಂದ ಅವೆಲ್ಲವನ್ನು ಸ್ವೀಕರಿಸಿದನು. ಅಷ್ಟರಲ್ಲಿ ಸಂಜೆಯಾದುದರಿಂದ ಅವರು ಅಲ್ಲಿಯೇ ತಂಗಿದರು. ಮಾರನೆಯ ಬೆಳಗ್ಗೆ ಪ್ರಾರ್ಥವಿಧಿಗಳಾದ ಮೇಲೆ ರಾಮನು ಅಗಸ್ತ್ಯರ ಬಳಿಗೆ ಹೋದನು. ಅವರು, ರಾಮ, ನಿನ್ನ ತಂದೆ ದಶರಥನ ಮಾತಿನಂತೆ ನೀನು ಕಾಡಿನಲ್ಲಿ ಕಳೆಯಬೇಕಾದ ಅವಧಿ ಮುಗಿಯುತ್ತಾ ಬರುತ್ತಿದೆ. ಈ ಅವಧಿಯ ನಂತರ ನೀನು ಹಿಂದಿರುಗಿ ವೈಭವದಿಂದ ರಾಜ್ಯವಾಳುವೆ.
ತನ್ನ ಮಾತನ್ನು ಉಳಿಸಿದ ನಿನ್ನಂತಹ ಪುತ್ರನನ್ನು ಪಡೆದ ದಶರಥನೇ ಧನ್ಯ ಎಂದರು. ರಾಮನು, ಋಷಿವರ್ಯ, ನಾನು ನನ್ನ ಅರಣ್ಯವಾಸದ ಕಾಲವನ್ನು ಆಶ್ರಮದಿಂದ ಆಶ್ರಮಕ್ಕೆ ತಿರುಗುತ್ತಾ ಸುಖವಾಗಿ ಕಳೆಯುತ್ತಿದ್ದೇನೆ. ಅನೇಕ ಮಹಾಮಹಿಮರ ಸಂಪರ್ಕಕ್ಕೆ ಬಂದಿರುವ ಪುಣ್ಯ ನನ್ನದು. ನಿಮ್ಮ ಪ್ರೀತಿಯ ಮಾತುಗಳಿಗೆ ನಾನು ಕೃತಜ್ಞ. ನನ್ನ ತಂದೆ ತನ್ನ ಪುಣ್ಯ ಕಾರ್ಯಗಳಿಂದಲೇ ಸ್ವರ್ಗಕ್ಕೆ ಸಂದಿರುವನು. ನನ್ನ ವನವಾಸದ ಉಳಿದ ಅವಧಿಯನ್ನು ಕಳೆಯುವುದಕ್ಕೆ ತಾವು ಒಂದು ಉತ್ತಮವಾದ ಸ್ಥಳವನ್ನು ಸೂಚಿಸುವಿರಾ ಎಂದನು. ಅಗಸ್ತ್ಯರು, ರಾಮ, ನಿನ್ನ ಪೂರ್ವಜ ಇಕ್ಷ್ವಾಕುವಿನ ಸಹೋದರ ದಂಡಕನೆಂಬುವನು ಋಷಿ ಶಾಪದಿಂದ ತನಗೆ ಸೇರಿದ ಈ ಅರಣ್ಯವನ್ನು ಪಾಳು ಬಿಡಬೇಕಾಯಿತು. ಶಾಪದಿಂದಾಗಿ ಇಲ್ಲಿ ಜನವಸತಿ ಇಲ್ಲವಾಯಿತು. ವಿಂಧ್ಯದಿಂದ ದಕ್ಷಿಣಕ್ಕೆ 500 ಯೋಜನ ಉದ್ದಗಲವೂ ರಾಕ್ಷಸರಿಂದ ತುಂಬಿಹೋಯಿತು. ನಾನು ಹಿಮಾಲಯದಿಂದ ವಿಂಧ್ಯವನ್ನು ದಾಟಿ ಬಂದ ಮೇಲೆ ಪುನಃ ಇಲ್ಲಿ ಋಷ್ಯಾಶ್ರಮಗಳು ತಲೆಯೆತ್ತುತ್ತಿವೆ. ಆದರೂ ರಾಕ್ಷಸರ ಕಾಟ ಬಹಳವಾಗಿದೆ. ವೀರಕ್ಷತ್ರಿಯನಾದ ನೀನು ಈ ರಾಕ್ಷಸರನ್ನೆಲ್ಲ ಕೊಂದು ಋಷಿಗಳನ್ನು ಕಾಪಾಡಬೇಕು. 3 ಲೋಕಗಳನ್ನೂ ರಕ್ಷಿಸಬಲ್ಲ ನಿನಗೆ ಇದು ಕಷ್ಟವೇನಲ್ಲ. ರಾಮ, ನೀವುಗಳು ನನ್ನನ್ನು ನೋಡಲು ಬಂದಿರುವುದು ನನಗೆ ತುಂಬ ಸಂತೋಷ. ಬಹುದೂರ ನಡೆದು ನೀವು ಬಳಲಿರುವಂತೆ ಕಾಣುತ್ತದೆ. ಅದರಲ್ಲೂ ಸುಕೋಮಲಳಾದ ಈವರೆಗೆ ಕಷ್ಟವನ್ನೇ ಅರಿಯದ ಸೀತೆ ನಿನ್ನ ಮೇಲಿನ ಪ್ರೇಮಾತಿಶಯದಿಂದ ನಿನ್ನನ್ನು ಅನುಸರಿಸಿ ಬಂದು ಕಷ್ಟಪಡುತ್ತಿದ್ದಾಳೆ. ಇವಳನ್ನು ಚೆನ್ನಾಗಿ ನೋಡಿಕೋ. ಸಾಮಾನ್ಯವಾಗಿ ಸ್ತ್ರೀಯರು ಗಂಡಂದಿರಿಗೆ ಅದೃಷ್ಟ ಒಲಿದಿರುವಾಗ ಮಾತ್ರವೇ ಅವರೊಡನೆ ಪ್ರೇಮದಿಂದಿರುವರು. ದುರದೃಷ್ಟ ಅಮರಿಕೊಂಡಿದ್ದೋ ಗಂಡನಿಂದ ದೂರವಾಗಿ ಬಿಡುವರು. ಸ್ತ್ರೀಯರು ಮಿಂಚಿನಂತೆ ಚಂಚಲರು, ಶಸ್ತ್ರದಂತೆ ತೀಕ್ಷ್ಣರು, ಗರುಡನಂತೆ ವೇಗಶಾಲಿಗಳು. ಆದರೆ ಸೀತೆಯಲ್ಲಿ ಈ ಯಾವ ದೋಷಗಳೂ ಇಲ್ಲ. ಅವಳು ಅರುಂಧತಿಯಂತೆ ಪತಿವ್ರತೆ. ಇವಳ ಹಾಗೂ ಲಕ್ಷ್ಮಣನ ಜೊತೆಗೆ ನೀನು ಇರುವ ಸ್ಥಳ ಪವಿತ್ರವಾಗುವುದು. ಮಗು, ಇಲ್ಲಿಂದ 2 ಯೋಜನ ದೂರದಲ್ಲಿ ಪಂಚವಟಿ ಎಂಬ ಚೆನ್ನಾದ ಸ್ಥಳವಿದೆ. ಅಲ್ಲಿ ಜನ ಬಾಹುಳ್ಯವಿಲ್ಲ. ಕಂದಮೂಲ ಫಲಗಳು ಧಾರಾಳವಾಗಿವೆ. ಪಕ್ಕದಲ್ಲೇ ಗೋದಾವರಿ ನದಿ ಹರಿಯುತ್ತಿದ್ದು ನೀರಿನ ಅನುಕೂಲವಿದೆ. ಸೀತೆಗೆ ಪ್ರಿಯವಾಗುವಂತೆ ಮುದ್ದಾದ ಜಿಂಕೆಗಳು ಬಹುಸಂಖ್ಯೆಯಲ್ಲಿವೆ. ಅಲ್ಲಿ ನೀನು ಆಶ್ರಮವನ್ನು ಕಟ್ಟಿಕೊಂಡು ನಿನ್ನ ವನವಾಸದ ಉಳಿದ ಅವಧಿಯನ್ನು ಸುಖವಾಗಿ ಕಳೆಯಬಹುದು. ನಿನ್ನನ್ನು ಇಲ್ಲೇ ಉಳಿಸಿಕೊಳ್ಳಲು ನನಗೆ ಇಷ್ಟವಾದರೂ ಭವಿಷ್ಯದಲ್ಲಿ ಸಂಭವಿಸಲಿರುವ ಘಟನೆಗಳ ದೃಷ್ಟಿಯಿಂದ ಅಲ್ಲಿಗೆ ಹೋಗು ಎನ್ನುತ್ತಿದ್ದೇನೆ ಎಂದರು. 3 ಅಗಸ್ತ್ಯ ಮಹರ್ಷಿಗಳಿಗೆ ವಂದಿಸಿ ಮೇಲೆದ್ದರು. ಅವರು ಪ್ರೀತಿಯಿಂದ ಕೊಟ್ಟ ದಿವ್ಯಾಯುಧಗಳಿಗೆ ಪ್ರದಕ್ಷಿಣೆ ಮಾಡಿ ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿದರು. ಅವರ ಪಾದ ಧೂಳಿಯನ್ನು ಮತ್ತೊಮ್ಮೆ ಧರಿಸಿ ಅಪ್ಪಣೆ ಪಡೆದು ಪಂಚವಟಿಯ ದಿಕ್ಕಿನಲ್ಲಿ ತಮ್ಮ ಮುಂದಿನ ಪ್ರಯಾಣವನ್ನು ಆರಂಭಿಸಿದರು.